ಹದಿಮೂರನೇ ತಾರೀಕು ಸೆಪ್ಟೆಂಬರ್ 9:30 ಗಂಟೆಗೆ ಪುರೋಹಿತರು ನಿಗದಿಪಡಿಸಿರುವಂತಹ ಶುಭ ಮುಹೂರ್ತದಲ್ಲಿ ಜಿಲ್ಲೆಯ ಪ್ರಮುಖ ಜನಪ್ರತಿನಿಧಿಗಳು, ಮಾನ್ಯ ಸಂಸದರು, ಸ್ಥಳೀಯ ಶಾಸಕರವರು, ಮೇಯರ್ ಅವರು ಮತ್ತು ಇತರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮಾಧ್ಯಮ ಪ್ರತಿನಿಧಿಗಳು ಎಲ್ಲರ ಸಮಕ್ಷಮದಲ್ಲಿ ಇವತ್ತು ನಾವು ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮ ಆದಂತಹ ಗಜಪಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 8 ಆನೆಗಳು ನಾವು ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಇವತ್ತು ಮೈಸೂರಿಗೆ ನಾವು ಹೊರಟಿ ಅಲ್ಲಿ ಆನೆಗಳಿಗೆ ವ್ಯವಸ್ಥೆ ಮಾಡಿ 16ನೇ ತಾರೀಕು ಏನು ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧವಾಗಿ ಇರುತ್ತವೆ. 7ನೇ ತಾರೀಕು ಸಾಂಪ್ರದಾಯಿಕವಾಗಿ ಆರಂಭವಾಗಲಿರುವಂತಹ ದಸರಾ ಉತ್ಸವಕ್ಕೆ ಪೂರ್ವಭಾವಿಯಾಗಿ ದಸರಾದ ಮೆರಗನ್ನು ಹೆಚ್ಚು ಮಾಡುವಂತಹ ಏನು ಜಂಬೂ ಸವಾರಿ ಇದೆ ಅದರ ಪ್ರಮುಖ ಪಾತ್ರವನ್ನು ವಹಿಸುವ ಜವಾಬ್ದಾರಿಯನ್ನು ವಹಿಸುವಂತಹ ನಮ್ಮ ಗಜಗಳನ್ನು ಊರಿಗೆ ಕರೆತರುವಂತಹ ಈ ಗಜಪಯಣಕ್ಕೆ ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಬಗಾಡಿ ಗೌತಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂಥ ಸುನಂದ ಪಾಲ್ ನೇತ್ರವರು, ಇಲ್ಲಿ ಸ್ಥಳೀಯ ಶಾಸಕರು, ಜನಪ್ರಿಯ ನೇತಾರರಾದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ಇವತ್ತು ಇಲ್ಲಿಂದ ಆನೆಗಳು ಹೊರಟು ಮೈಸೂರಿಗೆ ಬರ್ತವೆ. 16ನೇ ತಾರೀಕು ಅಲ್ಲಿ ಪುರಪ್ರವೇಶ ನಾವು ಅರಮನೆಗೆ ಬರಮಾಡಿಕೊಳ್ತೀವಿ. ಪ್ರತಿ ವರ್ಷವೂ ಕೂಡ 5 ಆನೆಗಳು ಬರ್ತಾಯಿದ್ದು ಈ ಸಾರಿ ಅಭಿಮನ್ಯುನ ನೇತೃತ್ವದಲ್ಲಿ 7 ಆನೆಗಳು ಬರ್ತಾಯಿದೆ. 8 ಆನೆಗಳು ಬರ್ತಾಯಿದೆ. ಇದರ ಸಂಪೂರ್ಣ ವೆಚ್ಚವನ್ನು ಜಿಲ್ಲಾಡಳಿತ ರಾಜ್ಯ ಸರ್ಕಾರದ ಮುಖಾಂತರ ವಹಿಸೋದಕ್ಕೂ ಕೂಡ ಮುಂದೆ ಬಂದಿದ್ದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಒಂದು ಈ ದಸರಾ ಏನಿದೆ ಅದು ನಿರ್ವಿಘ್ನವಾಗಿ ನಡಿಬೇಕು ಅಂತ ಹೇಳಿ ಇವತ್ತು ಪೂಜೆ ಪುನಸ್ಕಾರವನ್ನು ಇಲ್ಲಿ ಸಲ್ಲಿಸಿದ್ದೀವಿ. ಇದು ನಮ್ಮ ಮೈಸೂರು ಭಾಗಕ್ಕೆ ಈ ಒಂದು ಹಬ್ಬ ಸುಭಿಕ್ಷೆಯನ್ನು ನೆಮ್ಮದಿಯನ್ನು ತರಲಿ ಅಂತ ಹೇಳಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ತೇನೆ.